श्री गुरुभ्यो नमः। वागर्ता विव संप्रक्तो वागर्त प्रतिपते जगत पितरो वंदे पार्वती परमेश्वरो। श्री अन्नपूर्ण समेत श्री काशी विश्वेश्वर स्वामी पाद चरणारविंदगळिगे नमस्करिसुत्ता इवत्तिन दिन नावु नम्म ई तायलूर ग्रामदल्लि ई ओंदु काशी विश्वेश्वर स्वामी देवस्थानद आवरणदल्लि हागू अवर सन्निधियल्लि साईबाबा ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೊಂದು ಬಾಬಾನವರ ಫೋಟೋಗೆ ಪೂಜೆ ನೆರವೇರಿಸಲಾಯಿತು। ಇದು ಒಂದು ದೈವಶಕ್ತಿಗೆ ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಯಾಕಂದ್ರೆ ನಮಗೆ ಇವರಿಗೆ ಹುಡುಗರಿಗೆ ಏನೋ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಯಾವಾಗ ಒಂದು 4-5 ವರ್ಷಗಳ ಹಿಂದೆ ಉದ್ದೇಶ ಬಂದಿತ್ತು ಅನ್ನೋದು ಇವರು ಇವಾಗ ಹೇಳ್ತಾ ಇದ್ದಾರೆ। ಆದರೆ ನನಗೆ ಯಾವುದೇ ಒಂದು ವೈಯಕ್ತಿಕವಾಗಿ ಆ ಉದ್ದೇಶ ಇರಲಿಲ್ಲ। ನಾನು ಅಪಾರವಾದ ಆ ಸಾಯಿಬಾಬಾ ಭಕ್ತ ಆಗಿದ್ದು ಪ್ರತಿ ಗುರುವಾರ ನಾನು ಮುಳುಬಾಗಲಿಗೆ ವಿಕೋಟಾಗೆ ಹೋಗಿ ಬರ್ತಾ ಇದ್ವಿ। ಆದರೆ ಓದ್ ಗುರುವಾರ ಬೆಳಗ್ಗೆ ದಿನ ನಾನು ನಿತ್ಯ ಪೂಜೆಗೆ ಏನು ಬರ್ತೀನೋ ಅದೇ ತರ ಬೆಳಗ್ಗೆ ಒಂದು 7-7:30 ಟೈಮ್ ಅಲ್ಲಿ ಬಂದೆ। ನಾನು ದೇವರಿಗೆ ಪೂಜೆ ಮಾಡ್ತಾ ಇರೋ ಟೈಮ್ ಅಲ್ಲಿ ಸ್ವಾಮಿಗೆ ಅದೇನೋ ಮನಸಿಗೆ ಇದ್ದಕ್ಕಿದ್ದಂಗೆ ಈ ಒಂದು ಪ್ರಾಂಗಣದಲ್ಲಿ ಒಂದು ಸಾಯಿಬಾಬಾ ಮಂದಿರ ನಿರ್ಮಾಣ ಮಾಡು ಅಂತ ಆ ಕಾಶಿ ವಿಶ್ವೇಶ್ವರ ಸ್ವಾಮಿ ಆಜ್ಞೆ ಕೊಟ್ಟಿದ್ದಾನೆ। ಮನಸಲ್ಲಿ ಬಂತು ಆತನ ಆಜ್ಞೆನೋ ಪ್ರೇರಣೆನೋ ಇಲ್ಲ ನನ್ನ ಮನಸಲ್ಲಿ ಇದ್ದಿದ್ದೇನಾದರೂ ಹೊರಗಡೆ ಬಂತು ಅದು ನನಗೆ ಗೊತ್ತಿಲ್ಲ। ಯಾಕಂದ್ರೆ ಯಾವ ದೈವ ಶಕ್ತಿ ಇಲ್ಲದಿರಿದ್ರೆ ಹಿಂಗೆಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ। ಆ ವಿಷಯನ ನಾನು ನಮ್ಮ ಹುಡುಗರಿಗೆ ಹಿಂಗೆ ಇದೆ ವಿಷಯ ಅಂತ ಹೇಳಿಬಿಟ್ಟು ನಾನು ತಿಳಿಸಿದಾಗ ಅವರು ಅಣ್ಣ ಖಂಡಿತ ಇದನ್ನ ನಾವು ಮಾಡೋಣ ನಾವು ನಿಮ್ಮ ಸಹಕಾರ ಯಾವಾಗಲೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಇವತ್ತೊಂದು ದಿನ ನಾವು ಅದೇ ರೀತಿಯಾಗಿ ಈ ವಿಷಯವಾಗಿ ಅದೇ ಮಾರನೇ ದಿನನೇ ಹೋಗಿ ನಮ್ಮ ಉಳುಬಾಗಲು ಶಿರಡಿ ಸಾಯಿ ಮಂದಿರದ ಅರ್ಚಕರಾದ ಶ್ರೀನಾಥ್ ಸ್ವಾಮಿಗಳಿಗೆ ಸಂಪರ್ಕ ಮಾಡಿದಾಗ ನಾನು ಬರ್ತೀನಿ ನಿಮಗೆ ಸ್ಥಳವನ್ನು ನೋಡಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ಹೇಳಿದ್ರು। ಅದೇ ತರ ಸುಮಾರು ವರ್ಷಗಳಿಂದ ಇಲ್ಲಿ ಪಕ್ಕದಲ್ಲಿ ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ಗಣಪತಿ ದೇವಸ್ಥಾನ ಇತ್ತು। ಆದರೆ ಅವರು ಕಟ್ಟಿ ಅದನ್ನು ಅರ್ಧದಲ್ಲೇ ನಿಂತೋಯ್ತು ಅದು ಆ ಒಂದು ದೇವಸ್ಥಾನದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಸ್ವಾಮಿ ಆಜ್ಞೆ ಆಗಿದೆ। ಅದಕ್ಕೆ ನಾವು ಖಂಡಿತ ಇದನ್ನು ಯಾವುದೇ ಇದರಲ್ಲಾದರೂ ನಾವು ನಿಲ್ಲಿಸಲ್ಲ ಇದನ್ನು ಮುಂದುವರಿಸ್ತೀವಿ। ಏನು ಈ ಒಂದು ದೇವರ ಕಾರ್ಯಕ್ಕೆ ಜನರ ಸಹಕಾರ ತಾಯ್ಲೂರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸಹಕಾರ ಖಂಡಿತ ನಾವು ಕೋರ್ತಾ ಇದ್ದೀವಿ। ಅದೇ ಥರ ಇನ್ನೊಂದು ವಿಷಯ ಏನು ಅಂದರೆ ಈಗಾಗಲೇ ಪಿತೃಪಕ್ಷಗಳಿದೆ ಆಮೇಲೆ ಒಂದು ತಿಂಗಳು ಅಧಿಕ ಮಾಸ ಇದೆ ಈ ಅಧಿಕ ಮಾಸದ ಆಗೋದ್ಮೇಲೆ ನಾವೊಂದು ಈ ಒಂದು ಸಾಯಿ ಸೇವಾ ಸಮಿತಿ ಅಂತ ಹೇಳಿಬಿಟ್ಟು ನಮ್ಮ ಇಲ್ಲಿ ಎಷ್ಟು ಜನ ಇದೀವೋ ಇನ್ನೂ ಇದ್ದಾರೆ ಇವತ್ತು ಸ್ವಲ್ಪ ಅವರ ಒಂದು ಕೆಲಸ ಕಾರ್ಯಗಳಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಈ ಒಂದು ಟ್ರಸ್ಟ್ ಒಂದು ನಿರ್ಮಾಣ ಮಾಡಿ ಇದರಿಂದ ಒಂದು ಭಕ್ತಾದಿಗಳಿಂದ ಈ ಒಂದು ಇದಕ್ಕೆ ದೇಣಿಗೆ ಅವ್ರ ಇಷ್ಟಾರ್ಥ ನಾವು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಯಾರನ್ನೂ ಡಿಮ್ಯಾಂಡ್ ಮಾಡೋದಿಲ್ಲ। ಇದರಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲ ಯಾರಿಗೆ ಭಕ್ತಿ ಬಾಬಾ ಮೇಲೆ ಅನುಗ್ರಹ ಇದೆಯೋ ಅವರೇ ನಮ್ಮನ್ನು ಹುಡ್ಕೊಂಬಂದು ಕೊಡ್ತಾರೆ ಅನ್ನೋ ಆಜ್ಞೆ ಕೂಡ ನನಗೆ ಸ್ವಾಮಿಯಿಂದ ಆಗಿದೆ। ಆದ್ದರಿಂದ ಇವತ್ತು ದಯವಿಟ್ಟು ಈ ಒಂದು ಈ ಒಂದು ದೇವರ ಕಾರ್ಯಕ್ರಮಕ್ಕೆ ಎಲ್ಲ ಜನರೂ ಸಹ ನಮಗೆ ಈ ಒಂದು ಸಹಕಾರ ನೀಡಬೇಕಾಗಿ ನಿಮ್ಮೆಲ್ಲರಿಗೂ ಆ ಕಾಶಿ ವಿಶ್ವೇಶ್ವರ ಸ್ವಾಮಿಯು ಹಾಗೂ ಶಿರಡಿ ಸಾಯಿಬಾಬಾ ಅನುಗ್ರಹ ಇರಲಿ ಅಂತ ಹೇಳಿಬಿಟ್ಟು ಕೋರ್ಕೊಂತ ಈ ಒಂದು ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ। ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.